ಏನಮ್ಮ ಚೆನ್ನಾಗಿದ್ಯಾ? ಅಮ್ಮ ಎಲ್ರಿಗೂ ಅಮ್ಮನೇ ಅಮ್ಮ. ಬಾಸ್ ಎಲ್ಲ ವಿಚಾರನು ತಿಳಿಸಿ ಕಾಗದ ಬರ್ತಿದ್ರು ಮಿಸ್ ನೀಲ. ತಾಯಿ ಮುಖಾನೇ ಕಾಣದ ಇರೋ ತಬ್ಬಲಿ ಮಗುನ ನೀವು ಅದೆಷ್ಟು ಅಕ್ರೆಯಿಂದ ನೋಡ್ಕೊಳ್ತಾ ಇದ್ದೀರ ಅನ್ನೋದು ನನಗೆ ಗೊತ್ತು. ನಾನ್ ನಿಮಗೆ ತುಂಬಾ ಕೃತಜ್ಞ. ಎಲ್ಲಿಗೆ? ಇದು ನಮ್ಮನೇನೇ ಅಮ್ಮ. ಏಯ್ ಹೊಂಡಾಟ ಮಾಡಿ ರೇಟ್ ಕೊಡ್ತೀನಿ ಕತ್ತೆ, ಚಿಕ್ಕವರೆಲ್ಲ ಕೇಳ್ಬೇಕು. ಚಂದ್ರು, ಮಕ್ಕಳ ಮನಸ್ಸು ಹೂನಷ್ಟು ಮೃದು, ಏನೇ ಆದ್ರೂ ಅದನ್ನ ನೋಯಿಸ್ಬಾರ್ದು. ಏನಿಲ್ಲ, ಅವಳನ್ನ ಮುದ್ದಾಗಿ ಬೆಳೆಸ್ಬಿಟ್ಟೆ ಸ್ವಲ್ಪ ಮಂಡತನ ಜಾಸ್ತಿ. ಅವಳು ಮಿಂಚಿನ ಬಳ್ಳಿ ಚಂದ್ರು, ಆ ಕಣ್ಣುಗಳು ನೋಡು, ಅದ್ರಲ್ಲಿ ಎಷ್ಟೇ ವಿಷಯಗಳು ತುಂಬಿಕೊಂಡಿದೆ. ನಿನಗೂ ನನಗೂ ಅದನ್ನ ಅಳಿಯೋದಕ್ಕಾಗುತ್ತೇನು? ಹಾಗೆ ಮಾಡಿದ್ರೆ ಚಂದ್ರು ಕರ್ಕೊಂಡು ಹೋಗೋಳ, ಮಗುನ ನೋಡ್ಬೇಕು ಅನ್ನಿಸ್ದಾಗ ನಾನೇ ಬರ್ತೀನಿ. ಸುಮ್ಮನೆ ಬರ್ತೀಯಲ್ವಾ? ಅಮ್ಮ ಅಮ್ಮ ಕಳಿಸಿದ್ರು ಮಕ್ಕಳನ್ನ ಹಾಗೆಲ್ಲ ಗದ. ಪಾಪ ಎಲೆ ವಯಸ್ಸು, ಈ ವಯಸ್ಸಲ್ಲಿ ತಾಯಿನ ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ, ನೀನ್ ಹೋಗಿದ್ದ ರಾಣಿ ಚಂದ್ರು ಇವರಿಬ್ಬರು ನನ್ನ ಎರಡು ಕಣ್ಣುಗಳಿದ್ದ ಹಾಗೆ. ಇವರಿಬ್ಬರು ಸುಖ ಸಂತೋಷ ನನ್ನ ಸಂತೋಷ. ಒಂದೆರಡು ದಿವಸ ಅವ್ರ ಜೊತೆನಲ್ಲಿ ಇದ್ದು ಬಾ, ಅಲ್ಲಿವರೆಗೂ ಆಫೀಸ್ ಕೆಲಸ ಎಲ್ಲ ನಾನು ನೋಡ್ಕೋತೀನಿ. ರಾಣಿ ಅಮ್ಮನ ಕರ್ಕೊಂಡು ಹೋಗು. ಇವ್ರ ಮನೇಲಿ ಬಿಟ್ಟು ಆಫೀಸಿಗೆ ಬಂದ್ಬಿಟ್ಟು. ಓಕೆ ಓಕೆ. ನೋಡಿ ನೀಲ, ಇದೇ ನನ್ನ ಪುಟ್ಟ ಮನೆ. ಓ, ನಾನು ಫ್ಯಾಕ್ಟ್ರಿಗೆ ಹೋಗಿ ಬಾಸ್ ಕೊಡ್ಕೊಂಡು ಬಂದ್ಬಿಡ್ತೀನಿ. ನಾನು ಬರೋವರೆಗೂ ಈ ಮಗು ಜೊತೆ ನಾನು ಬಂದ್ರೆ ನೀವು ಹೋಗಿ. ಥ್ಯಾಂಕ್ ಯು. ಬರಲಿ. ನನ್ ಸೀರೆ ಎಲ್ಲ ಆ ಮನೇಲಿದೆ, ಅಲ್ಲಿ ಹೋದ್ಮೇಲೆ ಉಟ್ಕೋತೀನಿ. ಇಲ್ಲಿದೆ. ಇದು ನಂದಲ್ಲ ರಾಣಿ. ಅಯ್ಯೋ ನಿಂದಮ್ಮ, ಅಪ್ಪನ ಕೇಳು. ರಾಣಿ ಚಂದ್ರು ಇವರಿಬ್ರು ನನ್ನ ಎರಡು ಕಣ್ಣುಗಳಿದ್ದ ಹಾಗೆ. ಅವರಿಬ್ರು ಸುಖ ಸಂತೋಷ ನನ್ನ ಸಂತೋಷ. ಉಟ್ಕೋತೀನಮ್ಮ.